ಭಗವಂತ ಹೇಳುವಂತೆ ವಿಷಯ ಪದಾರ್ಥಗಳಲ್ಲಿ ದೋಷಜ್ಞಾನವನ್ನು ಪಡೆದುಕೊಂಡು ವಿವೇಕದಿಂದ ನಾವು ಇವುಗಳ ಮೇಲೆ ಅಭಿಮಾನವನ್ನು ಕಡಿಮೆ ಮಾಡಿಕೊಳ್ಬೇಕು ನಮ್ಮ ಹೆಂಡತಿ ಮಕ್ಕಳ ಮನಸ್ತತ್ವ ಬೇರೆ ಆದಾಗ ನಾವು ಅಂತರ್ಮುಖಿ ಆಗ್ತಾ ಇದ್ದೇವೆ ಅವರು ಹೆಚ್ಚು ಹೆಚ್ಚು ಬಹಿರ್ಮುಖಿ ಆಗ್ತಾ ಇದ್ದಾರೆ ಅಂತ ಇದ್ದರೆ ಕುಟುಂಬದಲ್ಲಿ ಆವಾಗ ಅವರ ಜೊತೆಗೆ ಬಿಟ್ಟು ನಾವು ಕಾಡಿಗೆ ಹೋಗಲಿಕ್ಕಾಗುವುದಿಲ್ಲ ಇವತ್ತು ಕಾಡಿಲ್ಲ ಹೋಗಲಿಕ್ಕೆ ಹಿಂದಿನ ಕಾಲದಲ್ಲಿ ವಿರಕ್ತರಾಗಿ ಕಾಡಿಗೆ ಹೋಗ್ತಾ ಇದ್ದರು ಇವತ್ತು ನಾವು ಹೋಗಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ನಾವು ಮನೆಯಲ್ಲಿಯೇ ಹೆಚ್ಚು ಹೆಚ್ಚು ದೇವರ ವಿಷಯಗಳನ್ನು ಕೇಳಬೇಕು ಮಠಮಾನ್ಯಗಳಲ್ಲಿ ಪ್ರವಚನ ನಡೆಯುವಾಗ ಪಾಠ ನಡೆಯುವಾಗ ಹೋಗಿ ಕೂತ್ಕೊಳ್ಬೇಕು ನಮ್ಮ ಸಾಧನೆಯ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕು ಆದ್ದರಿಂದ ವೈರಾಗ್ಯ ಅಂದರೆ ಇದೆಲ್ಲವನ್ನು ಬಿಟ್ಟು ಓಡಿ ಹೋಗುವುದಲ್ಲ ಪಲಾಯನ ಅಲ್ಲ ಇವುಗಳ ಜೊತೆಗೆ ಇದ್ದು ವಿವೇಕದಿಂದ ಸಂಯಮದಿಂದ ಮನಸ್ಸಿನ ಹಿಡಿತವನ್ನು ಸಾಧಿಸಿಕೊಳ್ಳುವುದನ್ನು ವೈರಾಗ್ಯ ಅಂತ ಕರೀತಾರೆ ಬಿಟ್ಟು ಓಡಿ ಹೋದರೆ ಫಲ ಏನಾಯಿತು ಅಷ್ಟೇ ಅದು ಸಾಧನೆ ಆಗಲಿಲ್ಲ ಇಷ್ಟೇ ಅಲ್ಲ ನಾವು ವಿವೇಕದಿಂದ ವಿಮರ್ಶೆ ಮಾಡದೇ ಇದ್ದರೆ ಎಲ್ಲಿ ಹೋದರೂ ಪ್ರಯೋಜನ ಇಲ್ಲ ನಾವು ಯಾವ ಊರಿಗೆ ಹೋದರೂ ಯಾವ ತೀರ್ಥಕ್ಷೇತ್ರಕ್ಕೆ ಹೋದರೂ ಇಂಥ ಜನರೇ ಸಿಕ್ಕೋದು ನಮಗೆ ಆದ್ದರಿಂದ ನಾವು ನಮ್ಮ ಮನೆಯಲ್ಲಿ ನಾವು ಏಕಾಕಿಯಾಗಿ ಇರುವ ಅಭ್ಯಾಸವನ್ನು ಮಾಡಿಕೊಂಡರೆ ನಮ್ಮ ಉದ್ಧಾರ ಇದೆ ಆದ್ದರಿಂದ ಶಾಸ್ತ್ರಗಳು ಹೇಳ್ತಕ್ಕಂಥ ಕ್ರಮ ಹೀಗೆ ಅಂದರೆ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಶ್ರೀಮಠ ಟೀಕಾಕೃತಪಾದರ ಮಾತು ಸಂಸಾರದ ನಿಜರೂಪವನ್ನು ಅರ್ಥ ಮಾಡಿಕೊಂಡು ಕ್ರಮವಾಗಿ ಇದು ಸಾಕು ಸಾಕು ಅಂತ ಅನ್ನಿಸ್ಕೊಳ್ತಾ ವಿವೇಕದಿಂದ ಹೊರಗೆ ಬರಬೇಕು ವಿವೇಕದಿಂದ ಹೊರಗೆ ಬರಬೇಕು ಇದು ವಿವೇಕದಿಂದ ಹೊರಗೆ ಬರತಕ್ಕಂಥ ವೈರಾಗ್ಯವನ್ನು ಪಡೆದುಕೊಳ್ತಕ್ಕಂತಹ ಕ್ರಮ ಕೃಷ್ಣನ ಬಳಿಗೆ ಉದ್ಧವ ಕೇಳ್ತಾನೆ ದೇವರಲ್ಲಿ ಭಕ್ತಿ ಮಾಡಬೇಕು ಅಂತ ನೀನು ಹೇಳ್ತೀವಿ ಕೃಷ್ಣ ಇದು ಹೇಗೆ ಸಾಧ್ಯ ಒಂದು ಪಾತ್ರೆ ಇದೆ ಅದರಲ್ಲಿ ಅಕ್ಕಿ ಇದೆ ಹಾಲು ಹಿಡ್ಕೊಂಡು ಬಂದ ಗೋವಳಿಗ ನಾವೇನು ಮಾಡ್ತೇವೆ ಅಕ್ಕಿಯನ್ನು ಮತ್ತೊಂದು ಪಾತ್ರೆಗೆ ವರ್ಗಾಯಿಸಿ ಆ ಪಾತ್ರೆಯನ್ನು ಬರಿದು ಮಾಡಿ ಹಾಲು ಹಾಕಿಸ್ಕೊಡ್ತೇವೆ ಹಾಗೆ ಮನಸ್ಸಿನ ಒಳಗಿರುವ ರಾಗದ್ವೇಷಗಳು ಅಹಂಕಾರ ಮಮಕಾರಗಳು ವಿಷಯ ಪದಾರ್ಥಗಳ ಬಲಿಷ್ಠವಾದ ವಾಸನ ಇದೆಲ್ಲ ತೆಗೆದು ಹೊರಗೆ ಹಾಕಿ ಅದನ್ನು ಎಂಟಿ ಮಾಡಿದರೆ ಪಾತ್ರೆಯನ್ನು ಬರಿದು ಮಾಡಿದರೆ ಕೃಷ್ಣ ಭಕ್ತಿ ರಾಮಭಕ್ತಿ ಗುರುಭಕ್ತಿ ಎಂಬ ಆಹಾರವನ್ನು ಹಾಲನ್ನು ಹಾಕಿಸ್ಕೊಳ್ಲಿಕ್ಕಾಗ್ತದೆ ಅದನ್ನು ಬರಿದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಹೇಗೆ ನಾವು ಭಕ್ತಿ ಮಾಡುವುದು ದೇವರಲ್ಲಿ ಕೃಷ್ಣ ಹೇಳಿದ ಮನಸ್ಸು ಪಾತ್ರೆಯಂತೆ ಅಲ್ಲ ಪಾತ್ರೆಯಲ್ಲಿರುವ ಧಾನ್ಯವನ್ನು ಇನ್ನೊಂದು ಪಾತ್ರೆಗೆ ವರ್ಗಾಯಿಸಿ ಹಾಲು ಹಾಕಿಸ್ಕೊಳ್ಬೇಕು ನಿಜನೇ ಹೇಳಿದ್ದು ಆದರೆ ಮನಸ್ಸು ಪಾತ್ರೆಯಂತೆ ಅಲ್ಲ ನೀನು ಕೇಳಿದ ಪ್ರಶ್ನೆ ಭಾಳ ಸರಿ ಇದೆ ವಿಷಯ ಪದಾರ್ಥಗಳ ಅಭಿರುಚಿ ಕಡಿಮೆ ಆಗದೆ ಭಕ್ತಿ ಹುಟ್ಟದು ಭಕ್ತಿ ಹುಟ್ಟದೆ ವಿಷಯ ಪದಾರ್ಥಗಳ ರುಚಿ ಕಡಿಮೆ ಆಗಲಾರ್ದು ಇದೊಂದು ರೀತಿ ಅನ್ಯೋನ್ಯಾಶ್ರಯ ಒಬ್ಬ ಸುಂದರನಾದ ಯುವಕ ದುಡ್ಡಿದೆ ಕಾಸಿದೆ ಸೌಂದರ್ಯ ಇದೆ ಯೌವನ ಇದೆ ಹುಡುಗಿ ಇಲ್ಲ ಮದುವೆ ಆಗ್ತಾ ಇಲ್ಲ ಎಲ್ಲ ಕೇಳಿದರು ನಮ್ಮ ಹುಡುಗನಿಗೆ ಒಂದು ಹುಡುಗಿ ಕೊಡಿ ಅಂತ ಹುಡುಗಿಯ ತಂದೆ ಹೇಳಿದ ಖಂಡಿತ ಕೊಡ್ಬೋದಿತ್ತು ಬೇಕಾದಷ್ಟು ತಲೆತರ್ಮಾರುಗಳವರೆಗೆ ಕೂತ್ಕೊಂಡು ಊಟ ಮಾಡಿದರೂ ಕರಗದಷ್ಟು ಸಂಪತ್ತಿದೆ ನಿಮಗೆ ಆದರೆ ಅವನಿಗೆ ಸ್ವಲ್ಪ ಹುಚ್ಚಿದೆಯಲ್ಲ ನಿಮ್ಮ ಮಗನಿಗೆ ಹುಚ್ಚು ಬಿಟ್ಟರೆ ಮದುವೆ ಆಗಬಹುದು ಕೊಡ್ತೇವೆ ಮಗಳನ್ನು ಕೊಡ್ತೇವೆ ಅಂತ ಅವನಿಗೆ ಹುಚ್ಚಿ ಯಾಕೆ ಹಿಡಿತು ಹುಡುಗಿ ಸಿಕ್ಕಿಲ್ಲ ಅಂತ ಹುಚ್ಚು ಹಿಡಿದಿದೆ ಹುಡುಗಿ ಸಿಕ್ಕದೆ ಹುಚ್ಚು ಹುಚ್ಚು ಬಿಡದೆ ಮದುವೆ ಇಲ್ಲ ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ ಇದು ಸ್ಥಿತಿ ಹಾಗೆ ಸಂಸಾರದಲ್ಲಿರುವ ನಮ್ಮ ನಿಮ್ಮಂಥ ಸಾಮಾನ್ಯ ಜೀವರುಗಳಿಗೆ ವಿಷಯಾಭಿರುಚಿ ಕಡಿಮೆಯಾಗದೆ ಭಕ್ತಿ ಬರುವುದಿಲ್ಲ ಭಕ್ತಿ ಬಾರದೆ ವಿಷಯಾಭಿರುಚಿ ಹೋಗುವುದಿಲ್ಲ ಯಾವುದು ಮೊದಲಾಗಬೇಕು ಯಾವುದು ಮೊದಲಾಗಬೇಕು ಹುಚ್ಚು ಬಿಟ್ಟ ಮೇಲೆ ಹೆಣ್ಣು ಸಿಗ್ತದೆ ಹೆಣ್ಣು ಸಿಕ್ಕ ಮೇಲೆ ಹುಚ್ಚು ಹೋಗ್ತದೆ ಯಾವುದು ಮೊದಲಾಗಲಿಕ್ಕೆ ಸಾಧ್ಯ ಅಲ್ಲಿ ಅದಕ್ಕೆ ಭಗವಂತ ಹೇಳ್ತಾನೆ ನೋಡು ಉದ್ಧವ ನಾವು ವೇದ ವೇದಾಂತಗಳು ಇತಿಹಾಸ ಪುರಾಣಗಳೆಂಬ ಪವಿತ್ರವಾಗಿರತಕ್ಕಂಥ ಆಹಾರವನ್ನು ನಾವು ಮನಸ್ಸಿಗೆ ಕೊಡಲಿಕ್ಕೆ ಆರಂಭ ಮಾಡಿದರೆ ಮನಸ್ಸು ಅದನ್ನು ಮೆಲ್ಲ ಮೆಲ್ಲನೆ ಸ್ವೀಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಹಾಗೆ ಮೆಲ್ಲ ಮೆಲ್ಲನೆ ಸ್ವೀಕಾರ ಮಾಡ್ತಾ ಹೋಯಿತು ಅಂದರೆ ಕೆಟ್ಟದ್ದನ್ನು ತಾನಾಗಿ ಬಿಡಲಿಕ್ಕೆ ಪ್ರಾರಂಭ ಮಾಡ್ತದೆ ನೀವು ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠಕ್ಕೆ ಬಂದು ನೋಡಿ ಅಲ್ಲಿ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮೂರು ಗಂಟೆ ಶಾಸ್ತ್ರ ಪಾಠಗಳು ನಡೀತದೆ ವಿವಿಧ ಪಾಠಗಳು ಸುಧಾ ಬೇರೆ ಬೇರೆ ಪಾಠಗಳನ್ನು ಲೌಕಿಕರು ಕೇಳ್ತಾರೆ ಈ ಲೌಕಿಕರು ಯಾರೂ ಕೂಡ ಅರವತ್ತು ವರ್ಷಗಳವರೆಗೆ ಇಂಥ ಶಾಸ್ತ್ರ ಕೇಳುವ ಸಂಸ್ಕಾರ ಇದ್ದವರಲ್ಲ ನಮ್ಮ ಮುಂದೆ ಇರತಕ್ಕಂಥ ಅವರು ಈ ಪಾಠದಲ್ಲಿ ಭಾಗಿಗಳಾಗಿದ್ದವರು ನಾನೇನು ಹೇಳ್ತಾ ಇದ್ದೇನೆ ಇದ್ದೇನೆಂದ್ರೆ ಅರವತ್ತು ವರ್ಷಗಳವರೆಗೆ ಅವ್ರಿಗೆ ಹೀಗೆ ಒಂದು ಗಂಟೆ ಕೂತ್ಕೊಂಡು ಗೊತ್ತಿಲ್ಲ ಆದರೆ ಯಾವತ್ತು ವಿದ್ಯಾಪೀಠದ ಪಾಠಗಳಲ್ಲಿ ಜಾಯ್ನ್ ಆದರೂ ಆವಾಗ ಮೂರು ಗಂಟೆ ಹೊತ್ತು ಅವರಿಗೆ ಕೂತ್ಕೊಳ್ಳೋದೇ ಇದ್ದರೆ ಪಾಡ್ಯ ದಿವಸದಲ್ಲಿ ಬೇಜಾರು ಪಟ್ಟುಕೊಳ್ತಾರ ಅಯ್ಯೋ ನಾಳೆ ಪಾಠ ಇಲ್ಲವಲ್ಲ ನಾಳೆ ಅಮಾವಾಸ್ಯೆ ಪಾಠ ಇಲ್ಲವಲ್ಲ ಇವತ್ತೆಲ್ಲ ಊರಿಗೆ ಹೋಗಿದ್ದಾರೆ ಪಾಠ ಇಲ್ಲವಲ್ಲ ಅಂತ ಬೇಸರ ಪಟ್ಟುಕೊಳ್ಳುವಷ್ಟು ಆ ಪಾಠವನ್ನು ಸಂತೋಷ ಪಡುವ ಸ್ಥಿತಿಗೆ ಅವರು ತಲುಪಿದ್ದಾರೆ ಅರವತ್ತು ಎಂದು ಪಾಠ ಕೇಳಿದವರಲ್ಲ ಯಾವ ಸಂಸ್ಕಾರವನ್ನು ಪಡ್ಕೊಂಡಿಲ್ಲ ಪಾಠದ ಬಗ್ಗೆ ಹಾಗಾದರೆ ಆ ಮೂರು ಗಂಟೆಗಳನ್ನು ಸಾರ್ಥಕವಾಗಿ ಕಳೆದಾಗ ಅದು ಬೇಕು ಬೇಕು ಅಂತ ಅನ್ನಿಸ್ತಾ ಹೋಗ್ತದೆ ಹಾಗಿದ್ರೆ ಕೆಟ್ಟದ್ದನ್ನು ಬಿಡುವುದಕ್ಕೆ ಪ್ರತ್ಯೇಕ ಪ್ರೋಗ್ರಾಮ್ ಇಲ್ಲ ಒಳ್ಳೆಯದನ್ನು ಕೊಡುವುದೇ ಕೆಟ್ಟದ್ದನ್ನು ಬಿಡಿಸುವುದು ಕೆಟ್ಟದ್ದನ್ನು ಬಿಡಿಸಿ ಶುದ್ಧ ಮಾಡಿ ಒಳ್ಳೆಯದನ್ನು ಕೊಡುವುದಲ್ಲ ಅದು ಕೊಡಲಿಕ್ಕೆ ಆಗುವುದೇ ಇಲ್ಲ ಇದು ಕೃಷ್ಣ ಹೇಳುವ ಮಾತು ಒಳ್ಳೆಯದನ್ನು ಕೊಡ್ತಾ ಹೋದರೆ ಈ ಒಂದು ಗಂಟೆ ಹೊತ್ತು ಒಂದೂವರೆ ಗಂಟೆ ಹೊತ್ತು ನೀವೇನು ಪುರಾಣ ಪ್ರವಚನವನ್ನು ನೀವು ಕೇಳ್ತೀರಿ ಈ ಒಂದೂವರೆ ಗಂಟು ನಿಮ್ಮ ಮನಸ್ಸು ಮುಕ್ತ ಎಲ್ಲ ರಾಗದ್ವೇಷಗಳಿಂದ ಮುಕ್ತ ನೀವು ಇದು ಮುಗಿದ ಮೇಲೆ ಒಮ್ಮೆ ಬಿ ಪಿ ಚೆಕ್ ಮಾಡಿಕೊಳ್ಳಿ ಕ್ವೈಟ್ ನಾರ್ಮಲ್ ಆಗಿರ್ತದೆ ನಿಮ್ಮ ಬಿ ಪಿ ಮತ್ತು ಮನೆಗೆ ಹೋದ್ಮೇಲೆ ಸ್ವಲ್ಪ ಅಬ್ನಾರ್ಮಲ್ ಆಗ್ಬೋದು ಆ ವಿಷಯ ಬೇರೆ ಅಂತೂ ಈ ಸ್ಥಳದಲ್ಲಿ ಕೃಷ್ಣ ಕಥೆ ರಾಮಕಥೆ ತತ್ವಗಳನ್ನು ನೀವು ಕೇಳುವಾಗ ಮನಸ್ಸು ಲೀನವಾಗ್ತದೆ ಅಲ್ಲಿ ಆದ್ದರಿಂದ ಒಳ್ಳೆಯದರಲ್ಲಿ ಆಸಕ್ತಿಯನ್ನು ಪಡೆದುಕೊಂಡಾಗ ಮನಸ್ಸು ಕೆಟ್ಟದ್ದನ್ನು ತಾನಾಗೆ ಬಿಡಲಿಕ್ಕೆ ಪ್ರಾರಂಭ ಮಾಡ್ತದೆ ಇದನ್ನು ನಮಗೆ ಹೇಳ್ತಾರೆ ತಸ್ಮಾದತೋ ವಿರಕ್ತ ಸ್ಯಾತ್ ಏಕೈಕಂಚ ಶನೈಶ್ ಶನೈಹಿ ವಿಷಯಂ ಧೀಮಾನ್ ನಿತ್ಯ ಮುಗ್ಧ್ವಿಗ್ನ ಮಾನಸಃ ವಿಷಯ ಪದಾರ್ಥಗಳ ದೋಷವನ್ನು ನಾವು ಕಾಣ್ತಾ ಕಾಣ್ತಾ ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕ್ರಮವಾಗಿ ಅವುಗಳಿಂದ ಅಂತರವನ್ನು ಕಾಪಾಡಿಕೊಳ್ಳುವುದೇ ವಿರಕ್ತಿ ವಿರಕ್ತಿ ಅಂದರೆ ಬಿಟ್ಟು ಓಡಿ ಹೋಗುವುದಲ್ಲ ಓಡಿ ಹೋದರೆ ನಾವು ಏನು ಸಾಧನೆ ಮಾಡಲಿಕ್ಕೂ ಆಗುವುದಿಲ್ಲ ಅದು ಪಲಾಯನ ಆಗ್ತದಷ್ಟೇ ಆದ್ದರಿಂದ ಈ ಪದಾರ್ಥಗಳ ನಡುವೆ ಇದ್ದುಕೊಂಡು ಹೆಂಡತಿ ಮಕ್ಕಳು ಅವರ ದೃಷ್ಟಿಕೋನಗಳು ಬೇರೆ ಬೇರೆ ನಮ್ಮದು ಬೇರೆ ಅದೇ ಮನೆಯಲ್ಲಿ ಅವರಿಂದ ನಾನು ಏಕಾಕಿಯಾಗಿ ಏಕಾಕಿತನವನ್ನು ಕಾಪಾಡಿಕೊಂಡು ನನ್ನ ದೇವರ ಕೋಣೆಯಲ್ಲಿ ನಾನು ಯೂಟ್ಯೂಬ್ನಲ್ಲಿ ಬರುವ ಪಾಠಗಳನ್ನು ಪ್ರವಚನಗಳನ್ನು ನಾನು ಕೇಳ್ತಾ ಕೇಳ್ತಾ ನನ್ನ ಸಾಧನೆಯನ್ನು ನಾನು ಮಾಡಿಕೊಳ್ಬೇಕು ಅವರಿಗೆ ನಾನು ಉಪದೇಶ ಮಾಡಿದರೆ ಅವ್ರು ಕೇಳಿದರೆ ಭಾಳ ಸಂತೋಷ ಕೇಳಿದರೆ ಅವ್ರ ದಾರಿ ಅವರಿಗೆ ನಮ್ಮ ದಾರಿ ನಮಗೆ ನಾನು ಹೇಳಿದ್ನಲ್ಲ ಯಾತ್ರೆಯಲ್ಲಿ ಸೇರಿದ ಐವತ್ತು ಮಂದಿ ಇದ್ದಂತೆ ಆ ಐವತ್ತು ಮಂದಿ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಜಪ ಮಾಡಿದ್ರಾ ಊಟ ಮಾಡಿದ್ರಾ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮದಾಯಿತು ಎಲ್ಲವೂ ಅಷ್ಟೇ ನೋಡೋದು ನಾವು ಮನೆಯಲ್ಲೂ ಕೂಡ ಅಷ್ಟೇ ಅದಕ್ಕೆ ಕೃಷ್ಣ ಹೇಳಿದ ಗೃಹೇಶು ಅತಿಥಿ ವಧ್ವಸೇತ್ ಮನೆಯಲ್ಲಿ ಅತಿಥಿಯಂತೆ ನಾವು ಬಾಳಲಿಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ದುಃಖ ಆಗುವುದಿಲ್ಲ ದುಃಖದ ಮೂಲಗಳನ್ನು ಮೊದಲು ಅರ್ಥ ಮಾಡಿಕೊಡಬೇಕು ಆ ದುಃಖದ ಮೂಲಗಳ ಸಂಪರ್ಕವನ್ನು ರಹಿತಗೊಳಿಸಿಕೊಳ್ಬೇಕು ಇದು ವೈರಾಗ್ಯವನ್ನು ಪಡೆದುಕೊಳ್ತಕ್ಕಂಥ ಕ್ರಮ ಅಂತ ನಮಗೆ ಹೇಳ್ತಾ ಇದ್ದಾರೆ ಆದ್ದರಿಂದ ಶ್ರೀಮಠ್ ಟೀಕಾಕೃತ್ಪಾದರು ತದಂತರ ಪ್ರತಿಬತ್ತವರು ರಮ್ಮತಿ ಸಂಪರಿಷ್ಭಕ್ತ ಪ್ರಶ್ನೆ ನಿರೂಪಣಾಭ್ಯಾಮ ಅನ್ನುವ ವೈರಾಗ್ಯಪಾದದ ಆರಂಭದಲ್ಲಿ ಈ ಪ್ರಮೇಯವನ್ನು ಹೇಳ್ತಾರೆ ಟಿಕಾರಾಯರು ವೈರಾಗ್ಯವನ್ನು ಪಡೆದುಕೊಳ್ಳಬೇಕಾದರೆ ಸಂಸಾರದಲ್ಲಿ ದೋಷಜ್ಞಾನ ದೃಢವಾಗಬೇಕು ನಮಗೆ ಎಲ್ಲಿವರೆಗೆ ಈ ಪದಾರ್ಥಗಳಲ್ಲಿ ವಿಷಯ ಪದಾರ್ಥಗಳಲ್ಲಿ ದೋಷಜ್ಞಾನ ನಮಗೆ ದೃಢವಾಗಿ ಹುಟ್ಟುವುದಿಲ್ಲವೋ ಅಲ್ಲಿವರೆಗೆ ಜಿಹಾಸ ಹುಟ್ಟುವುದಿಲ್ಲ ಇದು ಬೇಡ ಅಂತ ಕಾಣುವುದಿಲ್ಲ ಇದು ಬೇಡ ಅಂತ ಕಾಣದೇ ಹೋದರೆ ದೇವರು ಬೇಕು ಅಂತ ಕಾಣುವುದಿಲ್ಲ ದೇವರು ಬೇಕು ಅಂತ ಕಾಣಬೇಕಾದ್ರೆ ಈ ಹೆಂಡತಿ ಮಕ್ಕಳ ಮೇಲಿನ ಆಕರ್ಷಣೆ ಬಲಿತ ಆಕರ್ಷಣೆ ಕಡಿಮೆ ಆಗಬೇಕು ಇದನ್ನು ಬಿಡಬೇಕು ಇದನ್ನು ಬಿಟ್ಟಾಗಲೇ ಅಲ್ಲಿ ಆಕರ್ಷಣೆ ಬಲೀತದೆ ಅದಕ್ಕೋಸ್ಕರ ದೋಷಜ್ಞಾನವನ್ನು ಪಡೆದುಕೊಳ್ಬೇಕು ಅನ್ನತಕ್ಕಂಥ ಮಾತು ಇಲ್ಲಿ ಬಹಳ ಮುಖ್ಯವಾಗಿ ಬಂದಿರತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿರತಕ್ಕಂಥದ್ದು ಸತ್ಯವಾದಿ ಜಿತಕ್ರೋಧ ದಯಾನ್ ವಿಜಿತೆಂದ್ರಿಯ ಪರದಾರ ಪರದ್ರವ್ಯ ಪರದ್ರೋಹ ಪರಂ ತೀರ್ಥಸೇವಾ ನಿತ್ಯಾಂತದಿ ನಾಯ ದ್ರವ್ಯಾರ್ಜಕ ಯಾತ್ರೇ ದಾನ ಕರೋತಿ ಅಹ ಸಾಮ ಸಂತೋಷಕೋ ಸ್ಯಾತ್ಸವರ್ಜಿ ಆಸ್ತಿಕ್ಯಬುಸ ಪಶ್ಚಾತ್ಪೋ ಹಿ ಪಾತಕಾತ್ ನಾವು ತೆಗೆದುಕೊಳ್ಳುವ ಮುದ್ರೆಗಳು ನಾವು ಮಾಡುವ ಪೂಜೆ ನಾವು ಮಾಡುವ ಉಪವಾಸ ನಿನ್ನೆ ಹೇಳಿದಂತೆ ಡಯಟ್ ಸಿಸ್ಟಮ್ ಯಾರು ಪಾಲನೆ ಮಾಡ್ತಾ ಇದ್ದಾನೋ ಅವನಿಗೆ ಮೆಡಿಸಿನ್ ಪರಿಣಾಮಕಾರಿಯಾಗುವಂತೆ ಸದಾಚಾರಿಯಾದ ವ್ಯಕ್ತಿಗೆ ಮಾತ್ರ ಅನ್ಯಾಯ ಅನೈತಿಕಗಳನ್ನು ಮಾಡದೇ ಇರತಕ್ಕಂಥ ವ್ಯಕ್ತಿಗೆ ಮಾತ್ರ ಇದೆಲ್ಲ ಸಾಧನೆಗಳು ಭಗವಂತನ ಕೃಪೆಗೆ ಪಾತ್ರವಾಗಬಲ್ಲವು ಇಲ್ಲದಿದ್ದರೆ ನಾನು ಪ್ರಾಮಾಣಿಕತೆ ನೈತಿಕತೆಗಳನ್ನು ರೂಢಿಸಿಕೊಳ್ಳದೆ ಹೋದರೆ ನೀವು ನನ್ನ ನೋಡಿ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ನಿಮಗೆ ಯೋಗ್ಯತೆತಕ್ಕಂಥ ದುಡ್ಡು ಕೊಡ್ತೀರಿ ದಕ್ಷಿಣ ಕೊಡ್ತೀರ ಅಷ್ಟೇ ನನಗೇನು ಲಾಭ ಇಲ್ಲ ಅದರಿಂದ ದುಡ್ಡು ಬರ್ತದೆ ಹೋಗ್ತದೆ ಅಷ್ಟೇ ನನಗೆ ನಿಜವಾಗಿ ಲಾಭ ಆಗಬೇಕಾದರೆ ನಾನು ಪ್ರಾಮಾಣಿಕವಾಗಿ ನನ್ನ ಒಳಗಿರುವ ಅವಗುಣಗಳನ್ನು ನಾನೇ ಅರ್ಥ ಮಾಡಿಕೊಂಡು ತಿದ್ದುಕೊಳ್ಬೇಕು ನಾನು ಎಲ್ಲಿವರೆಗೆ ನನ್ನ ಅವಗುಣಗಳನ್ನು ನಾನು ತಿದ್ದಿಕೊಳ್ಳುವುದಿಲ್ಲ ತೊರೆಯುವುದಿಲ್ಲ ಅಲ್ಲಿವರೆಗೆ ನಾನು ಮಾಡುವ ಪೂಜೆ ಒಂದು ಪ್ರಹಸನ ನಾನು ಮಾಡುವ ಪಾಠವೊಂದು ಪ್ರಹಸನ ನಾನು ಮಾಡುವ ಸತ್ಕರ್ಮಗಳು ಒಂದು ವಿಡಂಬನೆ ಒಂದು ನಾಟಕ ಮಾತ್ರ ಆಗಬಲ್ಲದು ಅಂತ ಹೇಳ್ತಾನೆ ಪರಮಾತ್ಮ ಈ ಅಂತರವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಒತ್ತಿ ಒತ್ತಿ ನಮಗೆ ಭಗವಂತ ಈ ಪುರಾಣದಲ್ಲಿ ಈ ವಿಷ್ಣು ಪುರಾಣದಲ್ಲಿ ನಮಗೆ ವಿಷ್ಣು ರಹಸ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ ಈ ಗುಣಗಳನ್ನು ರೂಢಿಸಿಕೊಳ್ಳದೆ ನಾವು ಮಾಡುವ ಆಚರಣೆಗೆ ಯಾವುದೇ ಅರ್ಥ ಇಲ್ಲ ಕಠೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ ಎಲ್ಲಿಯ ತನಕ ಮನುಷ್ಯ ಸಾಧಕನಾಗಿರತಕ್ಕಂಥ ವ್ಯಕ್ತಿ ನಾವಿರತೋ ದುಶ್ಚರಿತಾತ್ ನಾಶಾಂತೋ ನಾಸಮಾಹಿತ ಪ್ರಜ್ಞಾನೇನೇ ನಮ ಅಪ್ನಯಾತ್ ದೇವರನ್ನು ಕಾಣುವಂತಹ ಪವಿತ್ರವಾದ ಜ್ಞಾನ ಶಾಸ್ತ್ರದಿಂದ ನಮಗೆ ಬರ್ತದೆ ಆದರೆ ದೇವರು ಕಾಣಿಸುವುದಿಲ್ಲ ಜ್ಞಾನ ಎರಡು ಬಗೆಯಾಗಿದೆ ಒಂದನ್ನು ವೃತ್ತಿಜ್ಞಾನ ಇನ್ನೊಂದು ಸ್ವರೂಪ ಜ್ಞಾನ ಅಂತ ಕರೀತಾರೆ ಶಾಸ್ತ್ರದ ಭಾಷೆಯಲ್ಲಿ ಆ ವೃತ್ತಿಜ್ಞಾನ ಅಂದರೆ ಮನಸ್ಸು ಪರಿಣಾಮಗೊಳ್ಳುವಂತಹ ಈ ಜ್ಞಾನದ ಆಕಾರ ವಿಶೇಷವನ್ನೇ ವೃತ್ತಿಜ್ಞಾನ ಅಂತ ಕರೆಯುವುದು ಈ ವೃತ್ತಿಜ್ಞಾನದಿಂದ ಏನೂ ಬಹಳ ದೊಡ್ಡ ಪರಿಣಾಮ ಆಗುವುದಿಲ್ಲ ನಮ್ಮಲ್ಲಿ ಹೆಚ್ಚು ಅಂದರೆ ಸ್ವಾಮಿಗಳಿಗೆ ಸತ್ಕಾರ ಮಾಡ್ತಾರೆ ಟ್ರಿಟಲ್ ಕೊಡ್ತಾರೆ ದುಡ್ಡು ಕೊಡ್ತಾರೆ ಇಷ್ಟಕ್ಕೆ ಮುಗಿದು ಹೋಗ್ತದೆ ಇದು ವೃತ್ತಿಜ್ಞಾನದ ಮೇಲೆ ಸ್ವರೂಪ ಜ್ಞಾನ ಜಾಗೃತಗೊಳ್ಳಬೇಕಾದರೆ ನಾವಿರತು ದುಶ್ಚರಿತಾತ್ ನಮ್ಮ ಒಳಗಿರುವ ಕೆಟ್ಟ ಆಚಾರಗಳೇನಿದ್ದಾವೆ ನಮಗೆ ಚೆನ್ನಾಗಿ ಗೊತ್ತು ಹೆಂಡತಿಗೂ ಕೆಲವು ಗೊತ್ತಿರುವುದಿಲ್ಲ ಮಕ್ಕಳಿಗೆ ಗೊತ್ತಿರುವುದಿಲ್ಲ ಮೊಮ್ಮಕ್ಕಳಿಗೆ ಗೊತ್ತಾಗುವುದಿಲ್ಲ ನನಗೆ ಮಾತ್ರ ಗೊತ್ತಿರ್ತದೆ ನಾನು ಮಾಡುವ ದುರಾಚಾರಗಳು ಪ್ರತಿಯೊಬ್ಬ ಮಾನವನ ದೌರ್ಬಲ್ಯಗಳು ಅವನಿಗೆ ಚೆನ್ನಾಗಿ ಗೊತ್ತಿರ್ತದೆ ಅದನ್ನು ಅವನೇ ಅರ್ಥ ಮಾಡಿಕೊಂಡು ಬಿಡಬೇಕು ಅಂತ ಹೇಳ್ತಾನೆ ದೇವರು ನಾವಿರೋದು ದುಶ್ಚರಿತಾತ್ ಎಲ್ಲಿವರೆಗೆ ನಾವು ಈ ದುರಾಚಾರಗಳಿಂದ ಮುಕ್ತರಾಗುವುದಿಲ್ಲ ಅಲ್ಲಿವರೆಗೆ ಈ ಯಾವುದೇ ಮೋಕ್ಷ ಸಾಧನ ಸಾಮಗ್ರಿಗಳು ನಮ್ಮನ್ನು ಮೋಕ್ಷಕ್ಕೆ ಕೊಂಡೊಯ್ಯಲಾರವು ಮೋಕ್ಷ ಸಾಧನ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡಿದ್ದೇವೆ ನಾವು ಜಪ ಪೂಜೆ ಪಾರಾಯಣ ಏಕಾದಶಿ ವ್ರತ ವಿಷ್ಣು ದೀಕ್ಷೆ ಎಲ್ಲ ಇಟ್ಕೊಂಡಿದ್ದೇವೆ ಎಲ್ಲ ಇಟ್ಕೊಂಡಿದ್ದೇವೆ ಎಲ್ಲ ಉಂಟು ನಮ್ಮ ಜೊತೆಗೆ ಆದರೆ ಇದು ಯಾವುದೂ ನಮ್ಮನ್ನು ದೇವರ ಕಡೆಗೆ ಕೊಂಡೊಯ್ಯುವುದಿಲ್ಲ ಯಾವಾಗ ಕೊಂಡೊಯ್ತದೆ ನಾವು ಸದಾಚಾರಿಗಳಾಗಿ ಈ ಜ್ಞಾನವನ್ನು ಪಡೆದುಕೊಂಡರೆ ಸದಾಚಾರಿಗಳಾಗಿ ಅನುಷ್ಠಾನಗಳನ್ನು ಮಾಡಿದರೆ ಆಗ ಮಾತ್ರ ಇದು ನಮಗೆ ಪರಿಣಾಮಕಾರಿಯಾಗಬಲ್ಲದು ಇಷ್ಟೇ ಅಲ್ಲ ನಾವು ಮಾಡಿದ ಪಾತಕಗಳ ಬಗ್ಗೆ ಪಶ್ಚಾತ್ತಾಪ ನಮಗಿರಬೇಕು ಅನುತಾಪೋ ಮಹಾನಾಸೀತ್ ಭಾಗವತ ಹೇಳ್ತದೆ ಯಾರ ಬಗ್ಗೆ ಅಜಾಮೆಣನ ಬಗ್ಗೆ ಅವನು ಮಾಡಿದ ಪಾಪದ ಬಗ್ಗೆ ಅವನಿಗೆ ಬಹಳ ದುಃಖ ಆಗಿದೆ ಅಂತ ಅನುತಾಪೋ ಮಹಾನಾಸೀತ್ ಭಯಂಕರ ದುಃಖ ಇದೆ ಅವನಿಗೆ ಬೆಂದು ಇದ್ದಾನೆ ಖುದ್ದು ಹೋಗ್ತಾ ಇದ್ದಾನವನು ಅಯ್ಯೋ ನಾನು ಶಾಸ್ತ್ರ ಓದಿದವನು ಇಪ್ಪತ್ತೈದು ವರ್ಷಗಳವರೆಗೆ ನೈತಿಕವಾದ ಮಾರ್ಗದಲ್ಲಿದ್ದವನು ಪಾಠ ಪ್ರೋಚನ ಮಾಡ್ತಾ ಇದ್ದೆ ಅಗ್ನಿಹೋತ್ರ ಮಾಡ್ತಾ ಇದ್ದೆ ಜಾರಿ ದೊಪ್ಪನೇ ಕೆಳಗೆ ಬಿದ್ದುಬಿಟ್ಟೆ ಅತ್ಯಂತ ಹೀನ ವೃತ್ತಿಯಿಂದ ಬದುಕಿದೆ ಹೀನವಾದ ಕಾರ್ಯಗಳಿಂದ ಬದುಕಿದೆ ಮಾಡಬಾರ್ದನ್ನೆಲ್ಲ ಮಾಡಿದೆ ಮಾಡಬಾರ್ದನ್ನೆಲ್ಲ ಮಾಡಿದೆ ಕುಡಿಬಾರ್ದನ್ನು ಕುಡಿದೆ ತಿನ್ನಬಾರ್ದನ್ನು ತಿಂದೆ ಮಾಡಬಾರ್ದ ಎಲ್ಲ ಪಾಪಗಳನ್ನು ಮಾಡಿಬಿಟ್ಟೆ ನನ್ನ ಜೀವನದಲ್ಲಿ ಇಂತ ಅನುತಾಪೋ ಮಹಾನ್ ಆಸೀತ್ ಭಯಂಕರ ಅವನು ತಪ್ಪು ಮಾಡುವ ಪ್ರತಿಯೊಬ್ಬ ಸಾತ್ವಿಕ ಚೇತನರಿಗೂ ದುಃಖ ಆಗ್ತದೆ ದುಃಖ ಆಗದೇ ಇರುವುದಿಲ್ಲ ಅವರು ಸಾತ್ವಿಕರಾಗಿದ್ದರೆ ದುಃಖ ಆಗ್ತದೆ ಆದರೆ ದುಃಖ ಆದ ಮೇಲೆ ಮತ್ತೆ ಅದನ್ನು ಮಾಡದೇ ಇರುವಂತಹದ್ದು ಬಹಳ ಮುಖ್ಯವಾದ್ದು ಮತ್ತೆ ಅದನ್ನು ಮಾಡಬಾರ್ದು ಆದರೆ ಅದಕ್ಕೆ ವಿವೇಕದ ಜೊತೆಗೆ ಸಜ್ಜನರ ಸಹವಾಸ ಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಅದನ್ನು ಮುಂದೆ ಭಗವಂತ ಹೇಳ್ತಾನೆ ಈ ಮಾತನ್ನು ನಮ್ಮ ಜಗದ್ಗುರು ಶ್ರೀಮದ್ ಆಚಾರ್ಯರು ಪ್ರಥಮ ತಾತ್ಪರ್ಯದಲ್ಲಿ ಮಾತು ಹೇಳ್ತಾರೆ ಸಜ್ಜನರ ಸಹವಾಸ ಎಂಬುದು ಮೂರು ಮಹಾಗುಣಗಳನ್ನು ಒಳಗೊಂಡಿದೆ ಸಮ್ಯಕ್ ಸ್ವರೂಪ ಅಭಿವ್ಯಕ್ತಿ ಅಭಾವೋ ಜನನಸ ಚ ಅಲ್ಪ ಯತ್ನಾಥ ಸಿದ್ಧಿಹೇತೋಹೋ ಸತ್ಸಂಗತಿರುವ ಅಂತ ಆಚಾರ್ಯರ ಮಾತು ಇದರ ಅಭಿಪ್ರಾಯ ಹೀಗಿದೆ ನಮ್ಮಲ್ಲಿ ಒಳ್ಳೆಯದೇನಿದೆ ಇದು ಸಜ್ಜನರ ಸಹವಾಸದಿಂದ ಮೆಲ್ಲನೆ ವ್ಯಕ್ತ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಜಪ ಪೂಜೆ ಮಾಡುವವರನ್ನು ನೋಡಿ ನಮಗೂ ಜಪ ಪೂಜೆ ಮಾಡಬೇಕು ಅಂತ ಕಾಣುತ್ತದೆ ಆಸೆ ಹುಡ್ತದೆ ಏಕಾದಶಿ ಉಪವಾಸ ಮಾಡುವರನ್ನು ಕಂಡು ನಮಗೂ ಮಾಡೋಣ ಅಂತ ಕಾಣ್ತದೆ ಇದು ಸಜ್ಜನರ ಆಗುವ ಒಳಗಿರುವ ಒಳ್ಳೆಯದು ಮೆಲ್ಲನೆ ವ್ಯಕ್ತ ಆಗ್ತದೆ ಸಮ್ಯಕ್ ಸ್ವರೂಪಾಭಿವ್ಯಕ್ತಿ ಒಳ್ಳೆಯದನ್ನು ಮಾಡ್ತಾ ಮಾಡ್ತಾ ಹೋದಂತೆ ಪಾಪಗಳು ಕಡಿಮೆ ಆಗ್ತವೆ ಅದರಿಂದ ಪುನರ್ಜನ್ಮದ ಪರಂಪರೆ ಕಡಿಮೆ ಆಗ್ತಾ ಹೋಗ್ತದೆ ಅಲ್ಪ ಯತ್ನಾತ್ ಸಿದ್ಧಿಹೇತುವು ನಾವು ಸಂಸ್ಕೃತ ಬೋಜಿದವರಲ್ಲ ಶಾಸ್ತ್ರ ಬೋಜಿದವರಲ್ಲ ಶಾಸ್ತ್ರ ಶಾಸ್ತ್ರಭೋಜದವರು ಸಂಸ್ಕೃತ ಭೋಜದವರು ಪಂಡಿತರು ಸಾಧಕರ ಬಳಿಗೆ ಹೋಗಿ ಶಾಸ್ತ್ರವನ್ನು ಕೇಳಿದಾಗ ನಮ್ಮ ಮಟ್ಟಕ್ಕೆ ಹಿಡಿದು ಸರಳವಾದ ಭಾಷೆಯಲ್ಲಿ ತಿಳಿಯಾದ ಭಾಷೆಯಲ್ಲಿ ಅವರು ವೇದಾಂತವನ್ನು ಹೇಳ್ತಾರೆ ಆವಾಗ ವೇದಾಂತ ನಮಗೆ ಅರ್ಥ ಆಗ್ತದೆ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ಯಾವುದು ಮಾಡಬಾರ್ದು ಅಂತ ಅರಿವಾಗ್ತದೆ ಯಾವುದು ಒಳ್ಳೆಯದು ಅಂತೂ ನಮಗೆ ತಿಳಿತದೆ ಆಗ ಒಳ್ಳೆ ಕಡೆಗೆ ನಾವು ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗ್ತದೆ